ಇದು ಪ್ರಶ್ನೆ ಹೀಗಿದೆ, ಇದು ಇವೆರಡಕ್ಕೂ ಒಂದು ಸಂಬಂಧ ಇದೆ, ಇವೆರಡಕ್ಕೂ ಇರೋ ಸಂಬಂಧನ ಕಂಡುಹಿಡಿಬೇಕು. ಸೊ ಇಲ್ಲಿ ಹೇಗೆ ಕಂಡುಹಿಡಿಯೋದು? ಸೊ ಇಲ್ಲಿರೋದು ಚಿತ್ರ, ಇಲ್ಲಿ ಚಿಕ್ಕ ಲೈನು ದೊಡ್ಡ ಲೈನು, ಇಲ್ಲಿ ಚಿಕ್ಕ ಲೈನು ದೊಡ್ಡ ಲೈನ್ ಹಂಗೆ ಬಂದಿದೆ. ಇಲ್ಲಿ ಪ್ಲಸ್ಸು ಇದ್ದಿದ್ದು ಇದು ಉಲ್ಟ ಆಗಿದೆ, ಇಲ್ಲಿ ಹೊರಗಡೆ ಪ್ಲಸ್ ಹೊರಗಡೆ ಬಂದಿದೆ, ಇಲ್ಲಿ ಹಿಂಗಿದೆ. ಸೊ ನೆಕ್ಸ್ಟು ಇಲ್ಲಿರೋ ಚಿತ್ರನೇ ಇದು ಇಲ್ಲಿಗೆ ಸೇಮ್ ಹಂಗೆ ಬರಬೇಕು. ಸೊ ಇಲ್ಲಿ ನೆಕ್ಸ್ಟು ಇಲ್ಲಿರೋದು ಹೊರಗೆ ಹೋಗಬೇಕು, ಅಂದರೆ ಲೈನ್ ಇಲ್ಲಿಗೆ ಬರಬೇಕು, ಇದು ಚಿತ್ರ. ಸೊ ಇದಿರೋದು ನಮಗೆ ಆಪ್ಷನ್ ಟೂನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಟೂ ಸರಿ ಉತ್ತರ. ಈಗ ಸಾಮ್ಯತೆ ಆಕೃತಿಗಳಲ್ಲಿ ನಾನು 341ನೇ ಪ್ರಶ್ನೆಗೆ ಬಂದಿದ್ದೀನಿ. ಇದರಲ್ಲಿ ಈಗೇನು ಇವೆರಡಕ್ಕೂ ಒಂದು ಸಂಬಂಧ ಇದೆ. ಸೊ ನೆಕ್ಸ್ಟ್ ಈ ಸಂಬಂಧ ಕಂಡುಹಿಡಿದ್ಬಿಟ್ಟು ಇದಕ್ಕೆ ಇದರಲ್ಲಿ ಇರಬೇಕಾಗಿರುವಂಥ ಚಿತ್ರ ಯಾವುದು ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ಸೊ ಇದನ್ನು ನಾನು ಹೇಗೆ ಕಂಡುಹಿಡಿತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ಮಿರರ್ ಇಟ್ಟಂಗೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಮಿರರ್ ಇಟ್ಟರೆ ಇದ್ರ ಆಕೃತಿದು ಪ್ರತಿಬಿಂಬ ಹೇಗೆ ಕಾಣುತ್ತೆ ಅದು ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ನಾನು ನೆಕ್ಸ್ಟು ಇಲ್ಲಿ ಒಂದು ಮಿರರ್ ಇಡ್ತಾ ಇದ್ದೀನಿ. ಇಲ್ಲಿ ಮಿರರ್ ಇಟ್ಟರೆ ಏನಾಗುತ್ತೆ? ಇವಾಗ ಇದನ್ನು ಇಲ್ಲಿ ಬರೆದ್ರೆ ಇಲ್ಲಿ ಮಿರರ್ ಇಡೋದ್ರಿಂದಾಗಿ, ಸೊ ನೆಕ್ಸ್ಟ್ ನನಗೆ ಬರೋ ಚಿತ್ರ ಹೆಂಗೆ ಬರ್ತದೆ? ಹೀಗೆ ಬರುತ್ತೆ. ಇಲ್ಲಿರೋ ಚಿತ್ರ ಯಾವುದು? ಆಪ್ಷನ್ 1. ಸೊ ಆಪ್ಷನ್ 1 ಸರಿ ಉತ್ತರ.